ಬೇರೊಂದಿಲ್ಲ ಅಂತ ಭಜನಾ ಮಂಡಳಿಯವರ ಸಂದೇಹವಿಲ್ಲ ಭಜರಾಮಂಡಳಿಯವರು ಗುಂಪೆ ಬಂತು ವ್ಯಾಸರ ಬಳಿಯಲ್ಲಿ ಬಂದು ಕೂಡಲೇನೆ ಏನು ಅಂದ್ರೆ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಸುಳ್ಳೇ ನಮ್ಮನಿ ದೇವರು ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ನಮ್ಮನಿ ದೇವರು ಸುಳ್ಳೇ ಪ್ರಶ್ನಾರ್ಥಕ ಅಲ್ಲಿ ದಾಸರ ಇರದದು ನಮ್ಮನಿ ದೇವರು ಸುಳ್ಳಲ್ಲ ನಮ್ಮ ಸ್ವಾಮಿಯೂ ಸುಳ್ಳಲ್ಲ ನಮ್ಮ ಸ್ವಾಮಿ ಸೃಷ್ಟಿ ಮಾಡಿದ ಜಗತ್ತು ಸುಳ್ಳಲ್ಲ ಅದೆಲ್ಲವೂ ಸತ್ಯ ಹಾಗಾದ್ರೆ ನಾವೆಲ್ಲ ಇಷ್ಟು ಭಜನೆ ಮಾಡ್ತೇವೆ ಆದರೆ ಕೃಷ್ಣ ಸುಳ್ಳು ಹೇಳಿಬಿಟ್ನಲ್ಲ ಅಂತಂದರೆ ಅದಕ್ಕೆ ವ್ಯಾಸರ ಬಳಿಗೆ ಹೋಗಬೇಡ್ರಿ ನಿಂದಿರೀರಿ ನಿಂದಿರ್ರಿ ಅಂತ ಸತ್ಯಧರ್ಮ ತಡೀತಾರೆ ಎಂದೂ ಕೂಡ ಏನೇನೋ ಬರೆಯೋರು ವ್ಯಾಸರಲ್ಲ ಹೇಗೆ ಹೇಗೋ ಸುಳ್ಳು ಹೇಳುವವನು ಕೃಷ್ಣನಲ್ಲ ಕೃಷ್ಣ ಸರಿಯಾಗಿಯೇ ಹೇಳಿದ್ದಾನೆ ತಿಳಿಯುವುದು ನೀವು ಸರಿಯಾಗಿ ತಿಳಿದಿಲ್ಲ ಅಂತ ಏನು ಇದರಲ್ಲಿ ಕೃಷ್ಣ ನಾನು ತಿಂದಿದ್ದೇನೆ ಅಂತ ಹೇಳಿದ್ದಾನೆಯೇ ಹೌದು ಹೇಳಿದ್ದಾನೆ ಹೇಗೆ ಅನ್ನುವುದನ್ನು ಸತ್ಯಧರ್ಮರು ಬಹಳ ಸುಂದರವಾಗಿ ಹೇಳುತ್ತಾರೆ ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ನ ಪ್ಲಸ್ ಅಹಂ ನಾಹಂ ಅಂತ ಅಂತೂ ಬಿಡಿಸಿದರೆ ಸವರ್ಣ ದೀರ್ಘ ಸಂಧಿ ಆಗ್ತದೆ ನ ಪ್ಲಸ್ ಅಹಂ ಅಂತೂ ಬಿಡಿಸ್ಬೋದು ಆದರೆ ಬರೇ ನ ಪ್ಲಸ್ ಅಹಂ ಅಂತ ನಿಷೇಧಾರ್ಥಕ್ಕೆ ಬಿಡಿಸಬೇಡಿ ನಾ ಪ್ಲಸ್ ಅಹಂ ನಾಹಂ ಅಂತ ಸವರ್ಣ ದೀರ್ಘ ಸಂಧಿ ಆಗ್ತದೆ ಅಗಸ್ಸವರ್ಣ ದೀರ್ಘ ಹಾಗಾಗಿ ನಾ ಅಂದರೆ ಉತ್ತಮ ಪುರುಷನಾದ ಅಂತ ಅರ್ಥ ಉತ್ತಮ ಪುರುಷನಾದ ಅಹಂ ನಾನು ಭಕ್ಷಿತವಾನೆಂಬ ತಿಂದಿದ್ದೇನೆ ಅಂತೆ ಕೃಷ್ಣ ಹೇಳಿದ ಸರ್ವೇ ಮಿಥ್ಯಾಭಿಶಂಸಿನಹ ಅನ್ನುವ ವಾಕ್ಯವನ್ನು ಹೇಗೆ ಜೋಡಿಸ್ತೀರಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಲ್ಲಿಯೂ ಕೂಡ ಎಂಗಪ್ಪ ಎಂಗಪ್ಪದಂತಾದಿತಿ ಅಂತ ಪೂರ್ವರೂಪ ಸಂಧಿ ಆಗಿದ್ದರಿಂದ ಸರ್ವೇ ಅಮಿತ್ಯಾಭಿಶಂಸಿನಃ ಅಂತಲ್ಲಿ ಅವಗ್ರಹ ಬಂದಿದೆ ಹಾಗಾಗಿ ಬಿಡಿಸಿದಾಗ ಅಕಾರ ಸೇರುತ್ತದೆ ಹಾಗಾಗಿ ಸರ್ವೇ ಅಮಿಥ್ಯಾ ಅಂತ ಈ ರೀತಿಯಾಗಿ ಪದವಿಭಾಗವನ್ನು ಮಾಡಿಕೊಂಡ್ರೆ ಅವನು ತಿಂದದ್ದು ನಿಜ ಬಲರಾಮಾದಿಗಳು ಹೇಳುವುದು ಮಿಥ್ಯ ಅಲ್ಲ ಅಂದರೆ ಸರಿಯೇ ಅವರು ಹೇಳುವುದು ಸರಿಯೇ ಕೃಷ್ಣ ಹೇಳುವುದು ಸರಿಯೇ ಆದ್ದರಿಂದ ಯದಿಸತ್ಯರಸ್ತರಿಹಿ ಆ ಸಾಧ್ವಿ ಶಿರೋಮಣಿಯಾಗಿರ್ತಕ್ಕಂತಹ ಯಶೋದೆಯೇ ಅಗಿರಹ ಮಾತನಾಡಲಿಕ್ಕೆ ಬರೋದಿಲ್ಲ ಬಲರಾಮಾದಿಗಳಿಗೆ ಅಂತೆ ಸುಮ್ಮನೆ ಇರತಕ್ಕಂಥವ್ರ ಮಾತಿನ ಮೇಲೆ ನಿಮ್ಗೆ ವಿಶ್ವಾಸ ಅಂದರೆ ಸಮಕ್ಷಂ ಪಶ್ಯಮೇ ಮುಖಂ ನನ್ನ ಮುಖವನ್ನು ತೆರೆದು ನೋಡು ಎಂಬುದಾಗಿ ಅಲ್ಲಿ ಹೇಳ್ತಾರೆ ಹಾಗಾಗಿ ಇಂತಹ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದರೆ ಅನಂತ ಪುಣ್ಯ ಇದೆ ಅನ್ನುವುದನ್ನು ತಿಳಿಸ್ತಾ ಯಾಕಂದರೆ ಪರಿಮಳಾಚಾರ್ಯರು ಬಂದರೆ ಹೇಳ್ಬೇಕು ಅಂತ ಅರ್ಥ ಅನ್ನುವುದನ್ನು ನಿನ್ನೆ ಹೇಳಿದ ಹಾಗೆ ಆದರೂ ಕೂಡ ಪರಮಳಾಚಾರ್ಯ ಬಂದರೆ ನಮಗೆ ಆನಂದ ಯಾಕಂದರೆ ಅವರು ಸೌಮ್ಯ ಬಹಳ ಅವರು ಜೋರು ಮಾಡೇ ಗೊತ್ತಿಲ್ಲ ಅವರಿಗೆ ಹಾಗಾಗಿ ನಂಗೊಂದು ಧೈರ್ಯ ಅವ್ರೇನು ಅನ್ನೋದಿಲ್ಲ ಅಂತ ಹಾಗಾಗಿ ಇದೇ ನಿಮಿಷ ಸ್ವಲ್ಪ ಜಾಸ್ತಿ ತಗೊಳ್ತೇನೆ ಹೀಗೆ ಅಲ್ಲಿ ಚಿತ್ರಣವನ್ನು ಬಹಳ ಸುಂದರವಾಗಿ ಕೊಡ್ತಾರೆ ಇದಕ್ಕೆ ದಾಸರಾಯರ ಒಂದು ಹಿನ್ನೆಲೆಯನ್ನು ಕಂಡರೂ ಬಹಳ ಸುಂದರವಾಗಿ ಒಗಟಿನ ಭಾವಗಳನ್ನು ತಿಳಿಸ್ತಾರೆ ದಾಸರಾಯರು ನಕ್ಷತ್ರ ಸೂತ ನಕ್ಷತ್ರ ಸೂತ ನಾನುಜ ನವ ನೀತ ಭಮಂ ನಕ್ಷತ್ರ ಪಿಡಿದು ಕದ್ವಯ್ಯುತಿರಲಾಗ ನಕ್ಷತ್ರ ರಾಜಿ ಇದ ಕಂಡು ನಕ್ಷತ್ರವಂ ಪಿಡಿದು ಬೆನ್ಹತ್ತಿ ಬರುವಾಗ ನಕ್ಷತ್ರವಂದಂತೆ ಬೆಣ್ಣೆಯಂ ಸವಿಬುಧಂ ನಕ್ಷತ್ರದಿಂ ಕೇಳಿ ಗೋಪಿ ಬರಲಂಜುತಾ ನಕ್ಷತ್ರವಂ ಕೊಡದೆ ನಿಜ ಮಂದಿರದ ನಕ್ಷತ್ರದೊಳತ ನಡಗಿದ ಇದೇ ಕೃಷ್ಣನ ಚೇಷ್ಟೆಯನ್ನು ದಾಸರಾಯರು ಬಹಳ ಸುಂದರವಾಗಿ ಹೇಳ್ತಾರೆ ನಕ್ಷತ್ರ ಸುತನನುಜ ನಕ್ಷತ್ರ ರೋಹಿಣಿ ಸುತ ಬಲರಾಮ ಅವನ ಅನುಜ ತಮ್ಮ ಕೃಷ್ಣ ನಕ್ಷತ್ರ ಸುತನನುಜ ಕೃಷ್ಣ ನವನೀತ ಭಾಂಡಮಂ ಆ ಬೆಣ್ಣೆಯ ಪಾತ್ರೆಯನ್ನು ನಕ್ಷತ್ರದೆಂಪಿಡಿದು ಕದ್ದೊಯ್ಯುತ್ತಿರುವಾಗ ನಕ್ಷತ್ರ ಅಂತಂದ್ರೆ ಹಸ್ತ ನಕ್ಷತ್ರ ಕೈ ಅಂತ ಅರ್ಥ ಹಸ್ತ ಅಂದರೆ ಕೈ ಕೈಯಿಂದ ಎತ್ತುಕೊಂಡು ಹೋಗುತ್ತಿರುವಾಗ ನಕ್ಷತ್ರ ರಾಜಮುಖಿ ಕಂಡು ನಕ್ಷತ್ರ ರಾಜಮುಖಿ ಅನುರಾಧ ನಕ್ಷತ್ರ ಅನುರಾಧ ಕಂಡು ನಕ್ಷತ್ರವಂಪಿಡಿದು ವಿಶಾಖ ನಕ್ಷತ್ರ ಶಾಖ ಅಂದರೆ ಟೊಂಗಿ ಅಂದರೆ ಬೆತ್ತ ಹಿಡಿದುಕೊಂಡು ಬೆನ್ನತ್ತಿ ಬರಲಾಗ ಬೆನ್ನತ್ತಿ ಬರ್ತಾ ಇರಬೇಕಾದ್ರೆ ನಕ್ಷತ್ರ ಬಂದಂತೆ ಬೆಣ್ಣೆಯಂ ಸವಿವಂ ನಕ್ಷತ್ರ ಬಂದಂತೆ ನಕ್ಷತ್ರ ಅಂದರೆ ಚಿತ್ತ ಚಿತ್ತ ನಕ್ಷತ್ರ ಮನ ಬಂದಂತೆ ಬೆಣ್ಣೆ ತಿಂತಾ ಇದ್ದ ಕೃಷ್ಣ ನಕ್ಷತ್ರ ಕೇಳಿ ಈ ಹೇಗೆ ಬೇಕು ತಿಂತಾನೆ ಅನ್ನುವುದನ್ನು ಶ್ರವಣಾ ನಕ್ಷತ್ರ ಶ್ರೋತ್ರೇಂದ್ರಿಯಿಂದ ಕೇಳಿ ಗೋಪಿ ಬರಲು ಗೋಪಿ ಬರಲು ಅಂಜುತ ಹೆದರಿದಂತೆ ಮಾಡಿದ ಕೃಷ್ಣನಿಗೆ ಯಾರ ಹೆದರಿಕೆ ಇಲ್ಲ ವಿಶ್ವಾಸ್ಮಾದ್ ವಾತಪ್ಪವತೆ ಅವನಿಗೆ ಯಾರು ಅಂಜಿಕೆ ಇಲ್ಲ ಅವನಿಂದ ಎಲ್ಲರೂ ಹೆದರುತ್ತಾರೆ ಅಂತಹ ಕೃಷ್ಣ ನಕ್ಷತ್ರವಂ ಕೊಡದೆ ಯಾಗೋ ತಿಂಡಿ ಎಂದಿದ್ದಕ್ಕೆ ನಕ್ಷತ್ರವಂ ಕೊಡದೆ ಉತ್ತರ ನಕ್ಷತ್ರ ಉತ್ತರವನ್ನು ಕೊಡದೆ ನಿಜ ಮಂದಿರದ ತನ್ನ ನಿಜಮಂದಿರವಾಗಿರ್ತಕ್ಕಂತಹ ನಕ್ಷತ್ರದೊಳ್ ಮೂಲಾ ನಕ್ಷತ್ರ ಮೂಲೆಯಲ್ಲಿ ಸೇರಿಕೊಂಡ ಅಂತ ನಕ್ಷತ್ರದೊಳು ಹೆದರಿದಂತೆ ಮಾಡಿ ಮೂಲೆಯಲ್ಲಿ ಮಕ್ಕಳು ಹೊಡಿತಾ ಇರಬೇಕಾದ್ರೂ ಬೇಡಮ್ಮ ಬೇಡಮ್ಮನ ನೋಡಿ ಬೇಡಮ್ಮ ಅಂತ ಮೂಲೆಗೆ ಹೋಗ್ತಾವಲ್ಲ ಹಾಗೆ ಕೃಷ್ಣ ಒಂದು ನಕ್ಷತ್ರದ ಮೂಲೆಯಲ್ಲಿ ತಾನಡಗಿದ ಅಂತ ದಾಸರಾಯರು ಆ ಭಾವವನ್ನು ಗೂಢಾರ್ಥದಲ್ಲಿ ತಿಳಿಸಿ ಹೇಳುತ್ತಾರೆ ಈ ಗೂಢಾರ್ಥ ಅಂತ ಕೆಲವೆಲ್ಲ ಗೂಢ ಭಾಷೆಗಳು ಇದೆ ದಾಸರಾಯರ ಭಾಷೆಗಳು ನಾವು ಮಹಾಭಾರತದಲ್ಲಿ ಕೇಳುವ ಹಾಗೆ ದಾಸಾಹಿತ್ಯದಲ್ಲಿ ಗೂಢ ಭಾಷೆಗಳಿದೆ ಅಕ್ಬರ್ ಸಾ ಹೇ ಬರು ರಥರದ ಕೋ ಸಾಕಿದರು ಅಂತ ಇದರ ಅರ್ಥ ಅಕ್ಬರ್ ಸಾಹೇಬರು ನಾನಾ ತರಹದ ಕೋಳಿ ಸಾಕಿದರು ಅಂತ ಅರ್ಥ ಇದನ್ನೇ ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದರೆ ಅದೇ ಗೂಢ ಭಾಷೆ ಅಂತ ಹಾಗೆ ಗೂಢ ಭಾಷೆಗಳು ಅನೇಕ ಇದೆ ಹೀಗೆ ಅನೇಕ ಮಾತುಗಳನ್ನು ನಾವು ಕೇಳುತ್ತೇವೆ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳದೆ ರಾಮನಾಮಸ್ಮರಣೆ ಕೃಷ್ಣ ನಾಮಸ್ಮೆ ಕೃಷ್ಣನಾಮಸ್ಮರಣೆ ಮಾಡಿದೆ ರಾಮನ ಉಪಾಸಕರು ಬಂದಾಗ ರಾಮನ ಬಗ್ಗೆ ಒಂದೇ ರಾಮನ ಬಗ್ಗೆ ಅಲ್ಲ ರಾಮ ನಾಮದ ಬಗ್ಗೆ ಒಂದೇ ಎರಡೇ ನಿಮಿಷದಲ್ಲಿ ಆ ಮಾತನ್ನು ಮುಗಿಸಿ ನಾನು ಪೂರ್ಣ ವಿರಾಮ ಕೊಡ್ತೇನೆ ಲಂಕೆಯಲ್ಲಿ ಸುದ್ದಿ ಎತ್ತಂತೆ ರಾಮನಾಮದ ಮಹಿಮೆ ಏನು ಗೊತ್ತದೆ ನಿಮಗೆ ಮಂಡೋದರಿ ಅಲ್ಲಂತೆ ರಾಮನಾಮನ ಸುದ್ದಿ ಏನು ಗೊತ್ತಿದೆ ಏನು ಗೊತ್ತನ್ರಿ ರಾವಣ ಮುಂದೆ ಹೇಳ್ತಾ ಇದ್ದಾಳಂತೆ ಮಂಡೋದರಿ ಆಗ ರಾವಣ ಅಂತ ಏನಂತ ಸುದ್ದಿ ಏನಿದೆ ಏನಿಲ್ಲ ಸೇತುವೆಯನ್ನು ಕಟ್ತಾ ಇದ್ದಾರಂತೆ ಎಲ್ಲ ಕೋತಿಗಳೆಲ್ಲ ಕಟ್ತಾ ಇದ್ದಾರಂತೆ ಅವರು ರಾಮ ಅಂತ ಬರೀತಾರೆ ಕಲ್ಲನ್ನು ಒಯ್ದು ಸಮುದ್ರಕ್ಕೆ ಹಾಕ್ತಾ ಇದಾರೆ ಅವೆಲ್ಲ ತೇಲ್ತಾ ಇದೆ ರಾಶಿ ರಾಶಿ ಕಲ್ಲುಗಳು ತೇರ್ತಾ ಇದೆ ಕೇವಲ ಒಂದು ರಾಮ ಅಂತ ಇದ್ದದ್ದಕ್ಕೆ ಅಂತ ರಾವಣ ಅಂತ ಇದೇನು ದೊಡ್ಡ ವಿಷಯ ಬಿಡು ನಾನು ಬರೆದು ಹಾಕಿದ್ರೆ ಸಾಕು ತೇಲ್ತದೆ ಇಷ್ಟು ವರ್ಷ ಆಯಿತು ನನಗೆ ಗೊತ್ತಿದೆ ನಿಮ್ಮ ಹಡೆಯವರ ಏನು ಅಂತ ಮಂಡೋದ್ರಿ ಆಗ ಬೇಕಂದ್ರೆ ಪರೀಕ್ಷೆ ಮಾಡೋಣ ನಡಿಬೇಕಂದ್ರೆ ಸಮುದ್ರಕ್ಕೆ ಹೋಗೋಣ ಅಂತ ರಾವಣ ಕರೆದುಕೊಂಡು ಹೋಗ್ತಾನೆ ಹೋಗಿ ನಂತರದಲ್ಲಿ ಒಂದು ಬಂಡೆಯನ್ನು ತೆಗೆದುಕೊಂಡು ಮೇಲೆ ರಾವಣ ಅಂತ ಬರೆದ ಬರೆದು ಬಿಟ್ಟು ಏನು ಮಾಡಿದ ಹಾಕಿದನಂತೆ ಸಮುದ್ರಕ್ಕೆ ರಾವಣ ಅಂತ ಬರೆದು ಹಾಕಿದ ಕೂಡಲಿಲ್ಲ ಕಲ್ಲು ತೆರಲಿಕ್ಕೆ ಶುರುವಾಯಿತು ಇದೇನಿದು ಅಲ್ಲೂ ಇದೂನಿದು ಇಂಥ ಸಾಮರ್ಥ್ಯವಾಗಿ ಬಂತು ಒಂದು ದಿವಸ ರೇಷ್ಮೆ ಸೀರೆ ಅಥವಾ ಒಂಬರ್ ಶಾಪಿಂಗ್ ಹೋಗ್ ನಡ್ರಿ ಅಂದ್ರೆ ಗದಾ ಗದಾಗ ಸಾಯ್ತಾರೆ ಅಂತಾದ್ ಇಂಥ ಧೈರ್ಯ ಹೇಗೆ ಬಂತು ಅಂತ ಮಂಡೋದ್ರಿ ಏ ಏನೋ ಮಾಡಿದಿರಿ ನೀವು ಏನು ಮಾಡಿದಿರಿ ಹೇಳ್ರಿ ನೀವು ತನಕ ಬಿಡೋದೇ ಇಲ್ಲ ರಾತ್ರಿ ಊಟ ಬಂದ್ ತಕ್ಷಣದಲ್ಲಿ ರಾವಣ ಗಾಬರಿ ಆಗೋಯ್ತು ಇದೇನಿದು ಹೆಣ್ಮಕ್ಳು ತಲೆ ನೋವು ಬಂತಂದ್ರೆ ರೀ ಇಲ್ಲಿ ಸೀರೆ ಬಂದಿದೆ ಅಲ್ಲಿ ಪೂರ್ತಿ ಹೆಣ್ಮಕ್ಳು ನಿಂತಿರ್ತಾರೆ ಹಿಂದೆಲ್ಲ ಗಣಸೋರು ನಿಂತಿರ್ತಾರೆ ಯಾಕಂದ್ರೆ ಕೊಡಲಿಕ್ಕೆ ದುಡ್ಡು ಕೊಡಲಿಕ್ಕೆ ಹಾಗೆ ಮಂಡೋದ್ರೆ ಬಿಡಲೇ ಇಲ್ಲ ನೀವು ಹೇಳಿದ್ರೇನೆ ಊಟ ಆಗ ರಾವಣ ಅಂದ ಇದು ಯಾಕೋ ಮಂಡಿದ್ದಾಳೆ ಅವಳು ಹೆಸರೇ ಮಂಡೋದ್ರಿ ಹಾಗಾಗಿ ಏನಾದರೂ ಕೂಡ ಹೇಳಬೇಕು ಅಂತ ರಾವಣ ಹೇಳಿದ್ದಂತೆ ರಹಸ್ಯ ಏನು ಅಂತಂದರೆ ಏನಿಲ್ಲ ತಾಯಿ ನಾನು ರಾವಣ ಅಂತ ಬರದೆ ಬರೆದು ಸಮುದ್ರಕ್ಕೆ ಎಸೆಯುವಾಗ ಏ ಕಲ್ಲೇ ನೀನೇನಾದರೂ ಮುಳುಗಿದರೆ ರಾಮನಾಮದ ಆಣೆ ಅಂತ ಹೇಳಿ ರಾವಣ ನಾನು ಹಾಕಿದೆ ಅಂತ ಅಂದರೆ ರಾವಣ ಕೂಡ ಹಾಕಿದ ಕಲ್ಲು ತೇಲಿಕೆ ರಾಮನಾಮದ ಆಣೆ ಅಂತ ಹಾಕಿದ್ದ ಕಲ್ಲು ತೇಲ್ತಂತೆ ಇಷ್ಟೊಂದು ಮಹತ್ವ ರಾಮನಾಮದ ಮಹತ್ವದಲ್ಲಿ ಅಡಗಿದೆ ನಮ್ಮ ನೂರು ವರ್ಷದ ಜೀವಮಾನ ಮೊದಲಿನ ಹತ್ತು ವರ್ಷ ನಾವೆಲ್ಲ ಹಕ್ಕಿ ಹಾಕಿ ತೇಲಾಡ್ತೇವೆ ಮುಂದಿನ ಇಪ್ಪತ್ತು ವರ್ಷ ನಗುತ್ತೇವೆ ನಂತರದಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷ ನಾವು ಮೂರ್ಖರಂತೆ ಹೇಗೆ ಬೇಕು ಹಾಗೆ ಮಾತಾಡ್ತೇವೆ ಮೂವತ್ತರಿಂದ ನಲವತ್ತು ವರ್ಷ ಆದ ಮೇಲೆ ಸ್ವಲ್ಪ ಗರ್ವ ಬರ್ತದೆ ದುಡ್ಡು ಆಳ್ಲಿಕ್ಕೆ ಶುರುವಾಗ್ತದೆ ಐವತ್ತು ವರ್ಷ ಹೀಗೆ ನಮ್ಮ ನೂರು ವರ್ಷ ಇದೆ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮೂರ್ಖ ನಲವತ್ತಕ್ಕೆ ಗರ್ವ ಐವತ್ತಕ್ಕೆ ಅರಿವು ಅರವತ್ತಕ್ಕೆ ಮರೆವು ಎಪ್ಪತ್ತಕ್ಕೆ ಬಾಗಿ ಎಂಬತ್ತಕ್ಕಾಗಿ ತೊಂಬತ್ತಕ್ಕೆ ಗೂಗಿ ನೂರಕ್ಕೆ ಹೋಗಿ ಅಂತ ಹಾಗಾಗಿ ಈ ನೂರು ವರ್ಷವನ್ನು ವ್ಯರ್ಥ ಕಳೆಯದೆ ರಾಮನಾಮ ಕೃಷ್ಣನಾಮ ಜಗ್ಮೇ ಸುಂದರ ಹೆದೋ ನಾಮ ಚಾಹೇ ಕೃಷ್ಣ ಕಹೋ ರಾಮ ಬೋಲೋ ರಾಮ 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 ಬೋಲೋ ಶ್ಯಾಮ ಶಾಮ ಶ್ಯಾಮ ಹಿಂದಿ ಕವಿ ಕೂಡ ರಾಮನಾಮ ಕೃಷ್ಣನಾಮದ ಮಹತ್ವವನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಕ್ಷಣಂ ಬಾಲೋಭುತ್ವಾ ಕ್ಷಣಮಿ ಇವ ಕಾಮರಸಿಕ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಆದರೂ ವೇಳೆ ಇಲ್ಲ ಹಾಗಾಗಿ ಇನ್ನೇನು ಮೈಕ್ ಬಂದಿದೆ ಬೆತ್ತ ಬರುವಷ್ಟರ ಮುಂಚೆನೆ ಮುಗಿಸು ಒಳಿದು ಅನ್ನುವುದನ್ನು ನಾನು ಹೇಳ್ತಾ ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕಥಿತ ಪೃಥ್ವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಅನೇಕ ಜನ್ಮಾರ್ಜಿತವಾಗಿರ್ತಕ್ಕಂಥ ಇಡೀ ಪಾಪ ಎಲ್ಲವೂ ಕೂಡ ಆ ಕೃಷ್ಣನಾಮದ ರಾಮನಾಮದ ಸ್ಮರಣೆಯನ್ನು ಮಾಡಿದರೆ ಸಾಕು ಅದೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆಯಂತೆ ಅಂದಮೇಲೆ ಅಂತಹ ಕೃಷ್ಣನಾಮ ರಾಮನಾಮ ಇವೆಲ್ಲವನ್ನು ಕೂಡ ದಿನನಿತ್ಯ ನಾವು ಜಪವನ್ನು ಮಾಡಬೇಕು ನಾವು ಕೇಳುವುದೇನು ಅಂತಂದರೆ ದಾಸರಾಯರ ಹೇಳಿದ ಹಾಗೆ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಚರಣ ಕಮಜ ಚರಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆನಗೆ ಕೊಡಿಸೋ ಅಭಯ ಕರ ಪುಷ್ಪ ವ್ಯನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಹೆಷಾ ನೀನು ನನ್ನನ್ನು ದಾಸ ಅಂತ ತಿಳಿದುಕೋ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಆ ಅಸ್ಮತ್ ಗುರು ಅಂತರ್ಗತ ಭಾರತೀಯ ರಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪದ ಶ್ರೀರಾಮಚಂದ್ರನ ಪದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ವೇಳೆ ಬಹಳ ಜಾಸ್ತಿ ತೆಗೆದುಕೊಂಡದ್ದಕ್ಕೆ ಅವರಲ್ಲಿ ಪೂಜ್ಯ ಆಚಾರ್ಯ ಬಳಿಯಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಈ ಎರಡು ಮಾತುಗಳನ್ನು ಶ್ರೀಮದ್ವೇಷಾರ್ಪಣ ಮಸ್ತು ಭಾರತೀಯ ಹರೇ ಶ್ರೀನಿವಾಸ ಆಚಾರ್ಯರ ಪ್ರವಚನ ಮೊನ್ನೆಂದು ಮೊನ್ನೆ ಆಗಬೇಕಾಗಿತ್ತು ಅದು ಈ ಅವಸರದಲ್ಲಿ ಸೇರಿದಕ್ಕಾಗಿ ಅವ್ರ ಮೇಲೆ ಒತ್ತಡ ತರಬೇಕಾಗಿ ಆಚಾರ್ಯರ ಕ್ಷಮೆ ಕೇಳ್ತಾ ಈ ಪ್ರವಚನ ನೀಡಿರ್ತಕ್ಕಂಥ ಆಚಾರ್ಯರಿಗೆ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಗುರುರಾಜರ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಮುಂದೆ ಶ್ರೀಪಾದಂಗಳವರು ಈ ಕಾರ್ಯಕ್ರಮ ಒತ್ತಡ ಇದು ಬೇಡ ಅಂತಾರೆ ಆದರೂ ಕೂಡ ಶ್ರೀಪಾದಂಗಳ ಅನುಗ್ರಹ ಸಂದೇಶ ಕೇಳಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಆದ ಕಾರಣ ಶ್ರೀಪಾದರ ಅನುಗ್ರಹ ಸಂದೇಶ ನಡೆಸಬೇಕಾಗಿ ಪ್ರಾರ್ಥನೆ ತತ್ಪೂರ್ವದಲ್ಲಿ ಒಂದು ಸಣ್ಣ ಪುಸ್ತಕದ ರಿಲೀಜ್ ಬಿಜಾಪುರದ ಹತ್ತಿರ ಇರತಕ್ಕಂತಹ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರತಕ್ಕಂತಹ ಒಂದು ಸಣ್ಣ ಊರು ಜಾಗೃತಿಯಾದ ಸ್ಥಳ ಕುರುವಾರ ಅನ್ನುವ ಊರು ಅಲ್ಲಿ ವಾದಿರಾಜರು ಪರಮ ಪೂಜ್ಯ ವಾದಿರಾಜರು ಸ್ಥಾಪನೆ ಮಾಡಿಸ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಹನುಮಂತ ದೇವರ ಒಂದು ದೇವಸ್ಥಾನವಿದೆ ಈ ಒಂದು ದೇವಸ್ಥಾನದಲ್ಲಿ ಒಮ್ಮೆ ಶ್ರೀ ಸತ್ಯಧ್ಯಾನ ತೀರ್ಥರು ಸಂಚಾರಕ್ಕೆ ಬಂದಿದ್ದಾಗ ಅಲ್ಲಿ ವಾಯುರೂಪದಲ್ಲಿ ಬಂದು ಹನುಮಂತ ದೇವರು ಪ್ರಸಾದವನ್ನು ಸ್ವೀಕರಣೆ ಮಾಡಿದ್ದಾರೆ ಅನ್ನುವ ಒಂದು ಪ್ರತೀತಿ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಒಂದು ಹನುಮಂತ ದೇವರ ಏನು ಕೊರವಾರೇಶ್ವರ ಅಂತ ಅಲ್ಲಿ ಪ್ರಸಿದ್ಧಿಯಾಗಿದೆ ಅದರ ಒಂದು ಚರಿತ್ರೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಪ್ರಕಟಣೆಯನ್ನು ಮಾಡಿದ್ದರು ಶಾಮರಾವ್ ಗಜೇಂದ್ರಗಡ್ಡನವರು ಅವರ ಮೊಮ್ಮಕ್ಕಳಾದ ಮುಕುಂದ ಅವರು ಎರಡನೆಯ ಸಂಪುಟವನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರ ಒಂದು ಸಂಕಲ್ಪ ಏನು ಅಂತಂದರೆ ಈ ಒಂದು ಪುಸ್ತಕದ ಏನು ಬಿಡುಗಡೆ ಇವಾಗ ಮಾಡ್ತಾರೆ ಶ್ರೀಗಳವರು ಅದರಲ್ಲಿ ಬರತಕ್ಕಂತಹ ಎಲ್ಲ ಮೊತ್ತವನ್ನು ಶ್ರೀ ಫಲಿಮಾರು ಮಠಕ್ಕೆ ಅವರು ಸಹಾಯವಾಗಿ ಪೂರ್ತಿಯಾಗಿ ಅದನ್ನು ಮಠಕ್ಕೆ ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಹೊತ್ತಿದ್ದಾರೆ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಮುಕುಂದ್ ಗಜೇಂದ್ರಗಡ್ಡವರು ಶ್ರೀಗಳವರ ಹಸ್ತದಲ್ಲಿ ಈ ಒಂದು ಪುಸ್ತಕದ ಬಿಡುಗಡೆಯನ್ನು ಮಾಡಬೇಕು ಶ್ರೀ ಕೊರವಾರೇಶ್ವರ ಚರಿತ್ರೆ ಅನ್ನುವ ಪುಸ್ತಕ ಇದರ ಬೆಲೆ ಮೂವತ್ತು ರೂಪಾಯಿ ಆಗಿರುತ್ತದೆ ಈ ದಿವಸ ಇದನ್ನು ಇಪ್ಪತ್ತು ರೂಪಾಯಿನಲ್ಲಿ ಮಾರಬೇಕು ಅಂತ ಮುಕುಂದ ಗಜೇಂದ್ರಗಡ್ ಅವರು ತಿಳಿಸಿರುತ್ತಾರೆ ಕೋರ್ವಾರೇಶನ ಚರಿತ್ರೆಯ ಪುಸ್ತಕದ ಬಿಡುಗಡೆ ಮಾಡಿಸಿದ್ದಾರೆ ಇದನ್ನು ತೆಕೊಳ್ಳಿ ಅಂತ ನಾನು ಹೇಳಲೇಬೇಕು ಯಾಕೆ ಅಂತಂದರೆ ತಗೊಂಡ್ರೆ ಬರುವ ದುಡ್ಡು ನನಗೇ ಬರುತ್ತೆ ಹಾಗೆ ಹಾಗೆ ಇದು ಅಡ್ವಟೈಸ್ ಮಾಡಲೇಬೇಕಾಯ್ತು ಇವಾಗ ಒಳ್ಳೆಯ ಉಪಾಯ ಮಾಡಿದ್ದಾರೆ ಅವರು ಪುಸ್ತಕವೂ ಖರ್ಚಾಗುತ್ತೆ ದುಡ್ಡು ಸ್ವಾಮಿಯರಿಗೆ ಕೊಡ್ತೇನೆ ಅಂತ ಅವರ ಒಳ್ಳೆಯ ಸಂಕಲ್ಪ ಒಳ್ಳೆಯ ಕಾರ್ಯಕ್ಕೋಸ್ಕರವಾಗಿ ಕೋರ್ವಾರೇಶನ ಆ ಪ್ರತಿಷ್ಠೆ ವಾದ್ಯರಾಜರಿಂದ ಮಹಾಜ್ಞಾನಿಗಳಿಂದ ಅಪರೋಕ್ಷ ಜ್ಞಾನಿಗಳಿಂದ ಪ್ರತಿಷ್ಠಿತಾಪಿ ಪ್ರತಿಷ್ಠಾಪಿತನಾದ ಆ ದೇವರ ವೈಭವ ಹಾಗಾಗಿ ಸತ್ಯಜ್ಞಾನ ತೀರ್ಥರು ನಿರಂತರ ಪಾಠ ಪ್ರವಚನ ಶೀಲರು ಇವತ್ತಿನ ಸಮಾಜಕ್ಕೆ ವಿದ್ಯೆಯನ್ನು ದಾರೆ ಏರಿದ ಮಹಾಜ್ಞಾನಿಗಳು ಸತ್ಯಜ್ಞಾನ ತೀರ್ಥರು ಅಲ್ಲಿ ಹೋಗಿದ್ದಾರೆ ಅಂತಂದರೆ ಅದೆಲ್ಲ ದೊಡ್ಡ ಪವಿತ್ರವಾದ ಜಾಗ ಈ ಪುಸ್ತಕವನ್ನು ಓದಿ ಆ ಕೂರ್ವಾರೇಶನ ಮಹಿಮೆಯನ್ನು ತಿಳ್ಕೊಳ್ಳಿ ಒಂಥರ ನಿಮ್ಮ ಹತ್ತಿರದ ಊರು ಅಲ್ಲಿ ಹೋಗಿ ದರ್ಶನ ಮಾಡಿ ಅನುಗ್ರಹ ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮುಕುಂದ ಅವರು ಈ ಪುಸ್ತಕವನ್ನು ಮತ್ತೊಮ್ಮೆ ಮುದ್ರಣ ಮಾಡಿಸಿದ್ದಾರೆ ಅವರ ಕುಟುಂಬಕ್ಕೆ ದೇವರು ಒಳದು ಮಾಡಲಿ ಅವರ ನಿಂತಹ ಸಾಧನೆ ಚೆನ್ನಾಗಿ ನಡೆಯಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇನೆ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ

ರಾಯರ ಆಕೃತಿ ರಾಯರ ಕೃತಿ ಎಲ್ಲವೂ ಭವ್ಯನೆ ವಿದ್ವಾಂಸರಿಗೆ ಬೇಕಾದಷ್ಟು ಆಹಾರ ಕೊಟ್ಟಿದ್ದಾರೆ ಸಾಮಾನ್ಯ ಸಾಧಕರಿಗೂ ಎಟಕುವ ಸಾಧನೆ